ಕೇಳ್ತಾ ಇದ್ದೀರಾ, ಅವರು ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ನು ಕಾರ್ಪೊರೇಷನ್ ಎಲೆಕ್ಷನ್ ಕೂಡ ಈಗ ಮೋದಿ ಮುಖಾಂತರ ನಾವು ಓಟ್ ಕೇಳ್ತೀವಿ ಅಂತ ಅವರು ಹೇಳ್ತಿದ್ದಾರೆ. ಹಂಗಾಗಿ ಅವ್ರ ಫೇಲ್ಯೂರ್ ನಾವು ಹೇಳಲೇಬೇಕಾಗುತ್ತೆ. ದಯವಿಟ್ಟು ಅದನ್ನು ಎಲ್ಲ ಮೆನ್ಷನ್ ಮಾಡಬೇಕು ಅಂತ ಮನವಿ ಮಾಡ್ತೀವಿ. ಯಾರು ಈಗ 500 ಮಂಜ್ಞಾತರು ಪಾಪ ಸತ್ಯ ಹೇಳಿದ್ದಾರೆ ಟಿಕೆಟ್ ಕೇಳೋ ಬರದಲ್ಲಿ ಈ ಬಾರಿ 500 ಮಂಜ್ಞಾತು ಅಂತ. ಪಾಪ ಅವ್ರು ಭಾಳ ದೊಡ್ಡ ಲೀಡ್ರಪ್ಪ, ಅದೇನು ಆ ಥರ ಫ್ಲೆಕ್ಸ್ ಹಾಕ್ಕೊಂಡ್ರೆ ಗೊತ್ತಿಲ್ಲ ನನಗೆ. ಅದ್ರಲ್ಲಿ ನೋಡಿದೆ ನಾನು, ಏನೋ ರಕ್ತಪಾತ ಗಲಭೆ ಏನೋ ಏನೋ ಹಾಕ್ಕೊಂಡಿದ್ದಾರೆ. ಹಾಂ ಅದೇ ಅವರು, ಅವ್ರಿಗೆ ಪಾಪ ಗೊತ್ತಾಗಿದೆ ಆ ಪಕ್ಷದ್ದು, ಯಾಕೆಂದರೆ ಅವರು ಆರ್ ಎಸ್ ಎಸ್ಸಿಂದ ಬಂದರು ಅವರು. ಇವತ್ತೇನು ಆರ್ ಎಸ್ ಎಸ್ ಅಜೆಂಡಾನ ಇವತ್ತು ಈ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಸತ್ತವ್ರು ಆ ಥರ ಅಂತ ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಯಾಕೆಂದರೆ ನಾವು ಹೇಳಿದ್ರು ಕೂಡ ಜನ ನಂಬ್ತಿರ್ಲಿಲ್ಲ. ಈಗ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯರು, ಪಾರ್ಲಿಮೆಂಟ್ ಮಾಜಿ ಪಾರ್ಲಿಮೆಂಟ್ ಮೆಂಬರು ಮತ್ತು ಮಾಜಿ ಶಾಸಕರು, ಅವರು ಮತ್ತು ಕಾರ್ಮಿಕ ಹೋರಾಟಗಾರರ ಸಂಘದ ಅಧ್ಯಕ್ಷರೆಲ್ಲ ಆಗಿದ್ದರು ಅವರು. ಹಾಗಾಗಿ ಅವರು ಹೇಳಿದ್ದಾರೆ ಅಂದರೆ ಇನ್ನಾದರೂ ನೀವು ಇನ್ನು ಬರಲೇಬೇಕಾಗುತ್ತೆ, ಈಗ ಅನಿವಾರ್ಯ ಆಗ್ಬಿಟ್ಟಿದೆ. ಇಲ್ಲ ಕಾಂಗ್ರೆಸ್ಸಿಗೆ ಬಂದರೂ ಹೋದ್ರಲ್ಲ, ಕಾಂಗ್ರೆಸ್ಸಲ್ಲಿ ಏನೂ ಮಾಡೋಕ್ಕಲ್ಲ, ಇಲ್ಲಿ ಬರ್ತಾರೆ ಹೋಗ್ತಾರೆ ಇದು ಹಂಗೆ ಇದು. ಇದೇನು ಇದೊಂಥರ ಸಿಸ್ಟಮ್ ಆಗಿದೆ ಈಗ. ಆದರೂ ಕೂಡ ಈಗ ಫ್ಲೆಕ್ಸ್ ಹಾಕಿರ್ತಕ್ಕಂಥದ್ದು ಆ ಪಾರ್ಟಿನಲ್ಲಿ ನೋಡಿರಿ, ಶಿಸ್ತಿನ ಪಕ್ಷ ಅಂತೀರ, ಮತ್ತು ಆ್ಯಕ್ಷನ್ ತಗೊಳ್ಬೇಕಿತ್ತು ಅವರು ಪಕ್ಷದವರು. ಏನು ಕ್ಲಾರ್ ಫ್ಲೆಕ್ಸ್ ಅಲ್ಲೇ ಇದೆಯಲ್ಲ, ಕಾಂಗ್ರೆಸ್ನವ್ರು ಹಾಕಿದ್ದಂತ ಅವ್ರ ಫ್ಲೆಕ್ಸ್ನ. ಸರ್ ರೀ, ಒಂದು ವಾರ ಆಗಿದೆ ಫ್ಲೆಕ್ಸ್ ಬಿದ್ದು, 500 ಮಂಜಾನಿಗೆ 10 ನಿಮಿಷದೊಳಗೆ ಮೆಸೇಜ್ ಹೋಗಲ್ಲಂಡ್ರೆ ನಿಮ್ಮ ಫ್ಲೆಕ್ಸ್ ಹಿಂಗೆ ಹಾಕಿದ್ದಾರೆ ಅಂತ 5 ನಿಮಿಷಕ್ಕೆ ತೆಗಿಸ್ಬೇಕಲ್ಲಂಡ್ರೆ. ಓ ಮತ್ತೇನು ಮಂಜಣ್ಣನೇ ಹಾಕ್ಕೊಳ್ತಾರ, ಎಲ್ಲರೂ ಅಭಿಮಾನಿಗಳೇ ಹಾಕೋದು. ಆ ಕಂಟೆಂಟ್ಸ್ ಯಾರ್ದು, ಅದು ಮಂಜಣ್ಣನ ಕಂಟೆಂಟ್ಸ್, ಅದು ನೋಡೋದಲ್ಲ ಕಂಟೆಂಟ್ಸೇ ಅದು ಅವ್ರದ್ದು. ಅವ್ರು ಸುಮಾರು ಸರ್ತಿ ಕೆಲವು ಟೈಮು ಮಾತಾಡಿದ್ದಾರೆ, ಬಟ್ ಈ ಸರ್ತಿ ಬಹಿರಂಗವಾಗಿ ಎಲ್ಲ ಜನಗಳಿಗೆ ಗೊತ್ತಾಗಿ ಫ್ಲೆಕ್ಸ್ ಹಾಕ್ಸಿದ್ದಾರೆ, ಫ್ಲೆಕ್ಸ್ ಹಾಕಿಸಿದ್ದಾರೆ ಅಷ್ಟೇ. ನಾವೇನು ಹೇಳಿದ್ರು ಅಷ್ಟು ತೂಕ ಬರ್ತಿರ್ಲಿಲ್ಲ, ಈಗ ಒಂದು ಸ್ವಲ್ಪ ಬಂದಿರ್ಬೋದು ಅಂತ ನನ್ನ ಅನಿಸಿಕೆ. ಅಲ್ಲ ನಾವು ತೂಕ ಕಳ್ಕೊಂಡಿಲ್ಲ ಅಂದರೆ ಅವ್ರು ಯಾವಾಗಲೂ ಹೇಳಲ್ಲ ಕಾಂಗ್ರೆಸ್ನವರು ಒಂದು ಪರವಾಗಿದ್ದಾರೆ, ಅವರು ಅವ್ರ ಮೇಲೆ ಪ್ರೀತಿ, ಇವ್ರು ಇವ್ರ ಮೇಲೆ ಪ್ರೀತಿ ಅಂತಿದ್ರಲ್ಲ. ಈಗ ಗೊತ್ತಾಯ್ತಲ್ಲ ಪಕ್ಷದ ಬಂಡವಾಳ ಯಾವ ರೀತಿ ಚುನಾವಣೆಯಲ್ಲಿ ಗೆಲ್ತಾರೆ ಅಂತಕ್ಕಂಥದ್ದು.